ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಲಾಸ್ಟ್ ಕ್ಲಾಸ್ನಲ್ಲಿ ಅಂದರೆ ಕ್ಲಾಸ್ ನಂಬರ್ 4ನಲ್ಲಿ ನಾವು ಕಲ್ತಿದ್ವಿ ಪ್ರೊನೌನ್ಸ್ ಅಂದರೆ ಏನು, ಟೈಪ್ಸ್ ಎಷ್ಟಿದೆ, ಮೀನಿಂಗ್ಸ್ ಕಲ್ತಿದ್ವಿ, ಸ್ವಲ್ಪ ಎಕ್ಸಾಂಪಲ್ಸ್ ಕೂಡ ಪ್ರಾಕ್ಟೀಸ್ ಮಾಡಿದ್ವಿ. ಈ ಕ್ಲಾಸ್ನಲ್ಲಿ ನಾನು ತುಂಬ ಪ್ರಾಕ್ಟೀಸ್ ಮಾಡಿಸ್ತೀನಿ ನಿಮಗೆ, ಪೊಸೆಸಿವ್ ಪ್ರೊನೌನ್ಸ್ ಮೇಲೆ ಇನ್ನಷ್ಟು ಪ್ರಾಕ್ಟೀಸ್ ಮಾಡಿಸ್ತೀನಿ, ತುಂಬ ಎಕ್ಸಾಂಪಲ್ಸ್ ಕೊಡ್ತೀನಿ, ರೂಲ್ಸ್ ಹೇಳ್ಕೊಡ್ತೀನಿ. ಈ ವಿಡಿಯೋ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ನಿಮಗೆ ಸ್ಟಿಲ್ ಇನ್ನೂ ಪ್ರಾಬ್ಲಮ್ ಆಗ್ತಾ ಇದ್ದರೆ, ನಮಗೆ ಮಾತಾಡೋಕೆ ಬರುತ್ತಿಲ್ಲ, ಭಯ ಆಗುತ್ತೆ, ಕಾನ್ಫಿಡೆನ್ಸ್ ಇಲ್ಲ ಅಂತ ತುಂಬ ಜನಕ್ಕೆ ಈ ಥರ ಪ್ರಾಬ್ಲಮ್ಸ್ ಈಗಲೂ ಇರುತ್ತೆ. ಎಸ್, ಐ ಅಂಡರ್ಸ್ಟ್ಯಾಂಡ್ ದಟ್, ನಂಗೆ ಗೊತ್ತಿದೆ. ಒಂದು ವಿಷಯ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಬಿಡಿ, ಇಲ್ಲಿ ಕೇಳಿಸ್ಕೊಳ್ಳಿ. ನಮಗೆ ನಾವು ಕಾನ್ಫಿಡೆಂಟಾಗಿ ಮಾತಾಡಬೇಕಂದ್ರೆ, ಭಯ ಇಲ್ಲದೆ ಮಾತಾಡಬೇಕಂದ್ರೆ ಒಂದೇ ದಿನದಲ್ಲಿ ಕೂತ್ಕೊಂಡು ಮಾಡೋವಂಥದ್ದಲ್ಲ, ಅದಕ್ಕೇನು ಫಾರ್ಮುಲಾ ಇಲ್ಲ, ತುಂಬ ದಿನ ಪ್ರಾಕ್ಟೀಸ್ ಬೇಕು. ಎವ್ರಿ ಡೇ ನೀವು ಯಾರ ಜೊತೆನಾದರೂ ಮಾತಾಡ್ತಾನೇ ಇರಬೇಕು, ಕಾನ್ವರ್ಸೇಷನ್ ಮಾಡ್ತಾನೆ ಇರಬೇಕು. ಬಟ್ ನಾನು ಆ ಥರ ಹೇಳಿದ ತಕ್ಷಣ ಅದ್ರ ಹಿಂದೆ ಇನ್ನೊಂದು ಪ್ರಾಬ್ಲಮ್ ಇದೆ. ಏನು? ಓಕೆ, ನಾವು ಮಾತಾಡಬೇಕಂತ ಏನೋ ಹೇಳಿದ್ರಿ, ಬಟ್ ನಮಗೆ ಭಯ ಆಗುತ್ತೆ, ಮಾಡೋದು ಗೊತ್ತಾಗಲ್ಲ. ಸೊ ಭಯ ಯಾವಾಗುತ್ತೆ? ನಮಗೆ ಯಾವುದ್ರ ಬಗ್ಗೆ ನಾಲೆಜ್ ಇರಲ್ಲ, ಯಾವ ಕೆಲಸ ನಮಗೆ ಗೊತ್ತಿರಲ್ಲ, ಅಲ್ಲಿ ನಾವು ಏನಾದರೂ ಮಾಡೋಕ್ಕೆ ಹೋದಾಗ ನಮ್ಗೆ ಭಯ ಆಗೇ ಆಗುತ್ತೆ ಅಲ್ವಾ, ಕಾನ್ಫಿಡೆನ್ಸೇ ಬರಲ್ಲ. ಆದ್ದರಿಂದನೇ ನನ್ನ ಈ ವಿಡಿಯೋ ಸೀರೀಸ್ನಲ್ಲಿ ನೀವು ಆ ಕಾನ್ಫಿಡೆನ್ಸ್ನ ಗೈನ್ ಮಾಡ್ಕೊಳ್ಳಿ. ನಾನೀಗ ಆ ಕೆಲಸ ಮಾಡ್ತಾ ಇದ್ದೀನಿ, ನಿಮಗೆ ಕಾನ್ಫಿಡೆನ್ಸ್ ತುಂಬೋ ಕೆಲಸ. ಹೇಗೆ? ಈ ವಿಡಿಯೋಸಿಂದ ನೀವು ಸೆಂಟೆನ್ಸ್ ಸ್ಟ್ರಕ್ಚರ್ಸ್ಗಳನ್ನೆಲ್ಲ ಕಲ್ತ್ಕೊಂಬಿಡಿ, ಯಾವ ವರ್ಡ್ಸ್ನ ಎಲ್ಲಿ ಹಾಕ್ಬೇಕು ಅನ್ನೋದು ಕಲ್ತ್ಕೊಂಬಿಡಿ. ಬರೆದು ಬರೆದು ಚೆನ್ನಾಗಿ ಫಸ್ಟ್ ಪ್ರಾಕ್ಟೀಸ್ ಮಾಡಿ, ಬರೆದು ಬರೆದು ಪ್ರಾಕ್ಟೀಸ್ ಮಾಡಿ, ಓದಿ ಓದಿ ಪ್ರಾಕ್ಟೀಸ್ ಮಾಡಿ. ಆಗಲೂ ಕೂಡ ನಿಮಗೆ ಮಾತಾಡೋದಕ್ಕೆ ಬರಲ್ಲ, ಐ ಅಂಡರ್ಸ್ಟ್ಯಾಂಡ್. ಬಟ್ ನೀವು ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕಂದ್ರೆ ಏನೇ ಓದಿದರೂ ಅರ್ಥ ಆಗೋ ಥರ ಇರಬೇಕು, ಮೈಂಡ್ನಲ್ಲೇ ಸೆಂಟೆನ್ಸ್ನ ಫಾರ್ಮ್ ಮಾಡ್ಕೊಳ್ಳೋ ಎಬಿಲಿಟಿ ಬರಬೇಕು. ಅಲ್ಲಿವರೆಗೂ ನೀವು ನೋಡಿ ನೋಡಿ ಓದಿ ಓದಿ ಬರೆದು ಬರೆದು ಪ್ರಾಕ್ಟೀಸ್ ಮಾಡಬೇಕು. ಅದಂತೂ ನಿಮ್ಮ ಕೈಲಿದೆ ಅಲ್ವಾ, ಅದನ್ನಾದರೂ ನೀವು ಮಾಡ್ಬೋದಲ್ವಾ? ಸೊ ಹಾಗಿದ್ರೆ ಅದ್ರ ಮೇಲೆ 100% ಎಫರ್ಟ್ ಹಾಕಿ, ಆಮೇಲೆ ಭಯ ಹೋಗುತ್ತೆ ನಿಮಗೆ. ಯಾಕೆ ಅಂದರೆ ನೀವೆಲ್ಲ ಸೆಂಟೆನ್ಸ್ನ ಫಾರ್ಮ್ ಮಾಡೋದು ಕಲ್ತಿರ್ತೀರ, ಎಲ್ಲ ಸ್ಟ್ರಕ್ಚರ್ಗಳನ್ನ ಓದೋದಕ್ಕೆ ಬರುತ್ತೆ, ಬರೆಯೋದಕ್ಕೆ ಬರುತ್ತೆ. ಸೊ ಆ ಕಾನ್ಫಿಡೆನ್ಸ್ ಬಂದರೆ ನಿಮಗೆ ಕಾನ್ವರ್ಸೇಷನ್ ಮಾಡೋವಾಗ ತುಂಬ ಹೆಲ್ಪ್ ಆಗುತ್ತೆ. ನೀವು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡೋವಾಗ ಇದೆಲ್ಲ ನಿಮಗೆ ಬ್ಯಾಕಪ್ ಸಪೋರ್ಟ್ ಕೊಡುತ್ತೆ. ಆಗ ನಿಮಗೆ ಭಯ ಬರಲ್ಲ, ಆಗ ನಿಮಗೆ ಭಯ ಆಗಲ್ಲ, ಆಗ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ತುಂಬ ಜನ ಸ್ವಲ್ಪ ತಪ್ಪು ಮಾತಾಡಿದರೂ ಕೂಡ ನೀವು ಅದನ್ನು ಕಂಡಿಡ್ದು ಬಿಡ್ತೀರ, ಯಾಕಂದರೆ ನೀವು ಕಲ್ತಿರ್ತೀರ. ಆಗ ನಿಮ್ಮ ಕಾನ್ಫಿಡೆನ್ಸ್ ಇನ್ನೂ ಬೂಸ್ಟಪ್ ಆಗುತ್ತೆ, ನನಗೆ ಬರುತ್ತೆ, ಇವ್ರಿಗೆ ಬರ್ತಿಲ್ಲ, ಸೊ ನನಗೆ ಚೆನ್ನಾಗಿ ಇವ್ರ ಮುಂದೆ ಮಾತಾಡಬಹುದು ಅಂತ ಅಲ್ವಾ. ನಮ್ಮ ಅಪೋಸಿಟ್ ಪರ್ಸನ್ ತಪ್ಪು ಮಾಡಿದಾಗ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ, ಯಾಕೆಂದರೆ ನನಗದು ಗೊತ್ತಿದೆ, ಅವ್ರಿಗದು ಗೊತ್ತಿಲ್ಲ ಅಂತ. ಆದ್ದರಿಂದ ನಾನೇನು ಹೇಳ್ತೀನಿ, ಎವ್ರಿ ವಿಡಿಯೋನ ಬರೆದು 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 ಓದಿ 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 ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಅದು ನಿಮ್ಮ ಕೈಯಲ್ಲಿದೆ. ಸೊ ನಿಮಗೆ ಆಗೋದನ್ನು ಚೆನ್ನಾಗಿ ಮಾಡಿ, ಅದರಲ್ಲಿ ಮಾಸ್ಟರ್ ಆಗಿಬಿಡಿ. ಮಾತಾಡೋದಕ್ಕೆ ಇದು ಕಾನ್ಫಿಡೆನ್ಸ್ ಕೊಡುತ್ತೆ, ನಿಮಗಿರೋ ಭಯ ಎಲ್ಲ ಹೋಗೋ ಥರ ಇದು ಮಾಡುತ್ತೆ. ಗೊತ್ತಾಯ್ತಲ್ವಾ? ಇದನ್ನು ಮೈಂಡ್ ಒಳಗಡೆ ಇಟ್ಕೊಳ್ಳಿ. ಓಕೆ, ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಮುಂದೆ ನಾನು ಎಕ್ಸಾಂಪಲ್ ಕೊಡೋದ್ರಲ್ಲಿ ಈ ವರ್ಡ್ ಬರುತ್ತೆ, ಇಲ್ಲಿ ನೋಡಿ. ಏನು? ಫಸ್ಟ್ ಕ್ಲಾರಿಫೈ ಮಾಡ್ತೀನಿ, ITFOS ಇಟ್ಸ್ ಅಂತ ಪ್ರೊನೌನ್ಸ್ ಮಾಡ್ತೀವಿ. ಇದು ಇಟ್ ಈಸ್ನ ಶಾರ್ಟ್ ಫಾರ್ಮ್, ಯಾವಾಗಲೂ ತಲೆ ಒಳಗಡೆ ಇದನ್ನು ಇಟ್ಕೊಳ್ಳಿ. ಅಂದರೆ ಏನು? ಇದು ಇಟ್ ಈಸ್ ಮೈ ಬುಕ್, ಇಟ್ಸ್ ಮೈ ಬುಕ್, ಇಟ್ ಈಸ್ ಮೈ ಫೋನ್, ಇಟ್ಸ್ ಮೈ ಫೋನ್, ಇಟ್ಸ್ ಅ ಕ್ಯಾಟ್, ಇಟ್ಸ್ ಅ ಡಾಗ್, ರೈಟ್? ಇಟ್ ಈಸ್ ITS, ಅಪೋಸ್ಟ್ರಫಿ ಹಾಕಿಲ್ಲ, ಅಂದರೆ ಅರ್ಥ ಇದರ. ಗೊತ್ತಾಯ್ತಲ್ವಾ? ಮೇಲಿರೋ ಇಟ್ಸ್ ಕೂಡ, ಮೇಲಿರೋ ಇಟ್ಸ್, ಈ ಇಟ್ಸ್, ಎರಡನ್ನೂ ಪ್ರೊನೌನ್ಸ್ ಒಂದೇ ಥರ ಮಾಡೋದು, ಇಟ್ಸ್ ಅಂತ. ಬಟ್ ಈ ಇಟ್ಸ್ ಜೊತೆ ಯಾವಾಗಲೂ ನೀವು ಮುಂದೆ ನೌನ್ ಹಾಕಲೇಬೇಕು, ಹಾಕದೆ ನೀವು ಸೆಂಟೆನ್ಸೇ ಮಾಡೋಕ್ಕೆ ಬರಲ್ಲ. ಇಟ್ಸ್ ಕಲರ್ ಅಂದರೆ ಏನು? ಇದರ ಕಲರ್. ಇಟ್ಸ್ ಪ್ರೈಸ್ ಅಂದರೆ ಏನು? ಇದರ ಪ್ರೈಸ್. ನೀವಿಲ್ಲಿ ಕಲರ್ ಹಿಂದೆ ITFOS ಹೆಸ್ ಹಾಕಕ್ಕೆ ಬರಲ್ಲ ಅಲ್ವಾ? ಸೊ ಎರಡು ಇಟ್ಸ್ಗೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಯ್ತಲ್ಲ, ಇದನ್ನು ತಲೆ ಒಳಗೆ ಇಟ್ಕೊಳ್ಳಿ. ಓಕೆ, ನಿನ್ನೆ ಮಾಡಿದ ಕ್ಲಾಸ್ನ ಇನ್ನಷ್ಟು ಎಕ್ಸಾಂಪಲ್ಸಿಂದ ನಾನು ರಿವೈಸ್ ಮಾಡ್ತೀನಿ. ಫಸ್ಟು ನೋಡ್ಕೊಳ್ಳಿ, ಚೆನ್ನಾಗಿ ನೋಡಿ, ಇಲ್ಲಿ ಪ್ರತಿಯೊಂದು ವರ್ಡ್ನ ನೋಡ್ತಾ ಇರಿ, ನಾನು ಹೇಳೋದನ್ನು ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. ನಾನು ಅದಕ್ಕೆ ಹೇಳೋದು ನೀವು ಇಯರ್ ಫೋನ್ ಯೂಸ್ ಮಾಡಿ ಅಂತ. ಇಟ್ಸ್ ಮೈ ಬುಕ್ ನೋಡಿ, ಅಂದರೆ ಏನು? ಇಟ್ ಈಸ್ ನ ಶಾರ್ಟ್ ಫಾರ್ಮ್, ಇಟ್ಸ್ ಮೈ ಬುಕ್, ಇದು ನನ್ನ ಬುಕ್. ಅಥವಾ ನಾವು ಇದನ್ನು ಇನ್ನೊಂದು ರೀತಿ ಹೇಗೆ ಹೇಳ್ಬೋದು, ಕೇಳೋರಿಗೆ ಆ ವಸ್ತು ಕಾಣಿಸ್ತಾ ಇದ್ದರೆ ನಾನು ಏನಂತ ಹೇಳ್ಬೋದು? ಇಟ್ಸ್ ಮೈನ್. ಮೈನ್ ಮುಂದೆ ನೀವು ನೌನ್ ಹಾಕಬೇಕಾಗಿಲ್ಲ, MY ಮುಂದೆ ನೀವು ನೌನ್ ಹಾಕಬೇಕು, ಇದು ನಂದು. ಇಟ್ಸ್ ಯುವರ್ ಬುಕ್, ಇದು ನಿನ್ನ ಬುಕ್. ಅಥವಾ ಇಟ್ಸ್ ಯುವರ್ಸ್, ಇದು ನಿಂದು. ಇಟ್ಸ್ ಹರ್ ಬುಕ್, ಇದು ಅವಳ ಬುಕ್. ಇಟ್ಸ್ ಹರ್ಸ್ ಅನ್ಬೋದಲ್ಲ, ಇದು ಅವಳದು. ಅಥವಾ ಪರ್ಸನ್ ಹೆಸರು ಕೂಡ ನೀವು ಹಾಕ್ಬೋದು, ಆ ಪರ್ಸನ್ ಅಲ್ಲಿ ಜಾಗದಲ್ಲಿ ಇಲ್ಲ ಅಂತ ಹೇಳಿದಾಗ ಹೆಸರನ್ನ ಹೇಳಲೇಬೇಕಲ್ವ? ಇಟ್ಸ್ ಸುಮಾಸ್ ಬುಕ್ ನೋಡಿ, ಅಪೋಸ್ಟ್ರಫಿ ಎಲ್ಲಿ ಬಂದಿದೆ ಅಂತ.
ಇದು ಸುಮಾಳ ಬುಕ್, ಇಟ್ಸ್ ಹಿಸ್ ಬುಕ್, ಇದು ಅವನ ಬುಕ್, ಅಥವಾ ಏನು ಹೇಳ್ಬೋದು, ಇಟ್ಸ್ ಹಿಸ್, ಇದು ಅವನದು. ಸೊ ಮೈನ್, ಯುವರ್ಸ್, ಹರ್ಸ್, ಹಿಸ್ ಯಾವಾಗ ಯೂಸ್ ಮಾಡಬೇಕು? ನಿಮ್ಮ ಅಪೋಸಿಟ್ ಪರ್ಸನ್ಗೆ, ನಿಮ್ಮ ಮಾತು ಕೇಳ್ತಾ ಇರೋರಿಗೆ ನೀವು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀರ ಅಂತ ಗೊತ್ತಿರಬೇಕು, ಅದು ಕಾಣ್ತಿರಬೇಕು. ಆವಾಗ ಮಾತ್ರ ನೀವು ಇದನ್ನು ಯೂಸ್ ಮಾಡಿ. ಯಾಕೆಂದರೆ ನಾವು ಮುಂದೆ ನೌನ್ ಹಾಕ್ತಿಲ್ವಲ್ಲ, ಅವ್ರಿಗೂ ಗೊತ್ತಿರಬೇಕದು. ದೀಸ್ ಆರ್ ಆರ್ ಬುಕ್ಸ್. ಸೊ ನೋಡಿ, ಯಾವಾಗ ದೀಸ್ ದೋಸ್ ಬರುತ್ತೆ, ಲಾಸ್ಟಲ್ಲಿ ಬರೋ ನೌನ್ ಪ್ಲೂರಲ್ ಆಗಿರಬೇಕು. ಬುಕ್ಸ್, ಇವು ನಮ್ಮ ಬುಕ್ಸ್, ಅಥವಾ ದೀಸ್ ಆರ್ ಅವರ್ಸ್, ಇವು ನಮ್ಮವು ಅಷ್ಟೇ, ಬುಕ್ಸ್ ಅಂತ ಇಲ್ಲಿ ಹೇಳಬೇಕಾಗಿಲ್ಲ. ದೋಸ್ ಆರ್ ಯುವರ್ ಬುಕ್ಸ್, ಅವು ನಿಮ್ಮ ಬುಕ್ಸ್, ಅಥವಾ ದೋಸ್ ಆರ್ ಯುವರ್ಸ್, ಅವು ನಿಮ್ಮವು. ದೀಸ್ ಆರ್ ದೇರ್ ಬುಕ್ಸ್, ಟಿ ಎಚ್ ಐ ಆರ್ ದೇರ್ ಅಂದರೆ ಅವು ಅವರ ಬುಕ್ಸ್, ಅಥವಾ ದೀಸ್ ಆರ್ ದೇರ್ಸ್, ಇವು ಅವರವು. ರೈಟ್. ಈಗ ನೋಡಿ, ಇಂಟ್ರೆಸ್ಟಿಂಗ್ ಆಗಿದೆ ಸೆಂಟೆನ್ಸ್. ದೀಸ್ ಆರ್ ಕಿರಣ್ ಅಂಡ್ ಸುಮಾಸ್ ಬುಕ್ಸ್. ದೀಸ್ ಆರ್ ಕಿರಣ್ ಅಂಡ್ ಸುಮಾಸ್ ಬುಕ್ಸ್. ಇಲ್ಲಿ ಯಾಕೆ ಕಿರಣ್ ಮುಂದೆ ಅಪೋಸ್ಟ್ರಫಿ ಬಂದಿಲ್ಲ, ಸುಮಾಳ ಅಂತ ಬಂತು? ಸುಮಾ ಅಪೋಸ್ಟ್ರಫಿ ಎಸ್ ಯಾಕೆ ಬಂತು? ಈ ಥರ ಬರೆದ್ರೆ ಏನು ಮೀನಿಂಗ್? ಏನಂದರೆ ಇಲ್ಲಿ ಇರೋ ಬುಕ್ಸ್ ಕಿರಣ್ ಮತ್ತು ಸುಮಾಗೆ ಸೇರಿದ್ದು ಅಂತ. ಸೇಮ್ ಬುಕ್ಸ್, ಅವರಿಬ್ಬರಿಗೂ ಸೇರಿದ್ದು. ಓಕೆ, ಅಲ್ಲಿ ಎರಡು ಬುಕ್ಸ್ ಇದೆ, ಆ ಎರಡೂ ಕೂಡ ಅವರಿಬ್ಬರದು ಅಂತ. ಅಂದರೆ ಇವು ಕಿರಣ್ ಮತ್ತು ಸುಮಾರ ಬುಕ್ಸ್, ಸೇಮ್ ಬುಕ್ಸ್ನ ಇಬ್ಬರೂ ಯೂಸ್ ಮಾಡ್ತಾರೆ. ಓಕೆ, ಫಸ್ಟ್ ಬುಕ್ನೂ ಇಬ್ಬರು ಯೂಸ್ ಮಾಡ್ತಾರೆ, ಸೆಕೆಂಡ್ ಬುಕ್ನೂ ಇಬ್ಬರು ಯೂಸ್ ಮಾಡ್ತಾರೆ. ಅಂದರೆ ಅಲ್ಲಿರೋ ಬುಕ್ಸ್ ಎಲ್ಲ ಅವರಿಬ್ಬರಿಗೂ ಸೇರಿದೆ. ಆಗ ಈ ಥರ ಹೇಳಬೇಕು, ಫಸ್ಟ್ ನೇಮ್ನ ಮುಂದೆ ಅಪೋಸ್ಟ್ರಫಿ ಹಾಕಬೇಕಾಗಿಲ್ಲ, ಕಿರಣ್ಸ್ ಹೇಳಬೇಕಾಗಿಲ್ಲ. ಹೇಳಿದ್ರೆ ಏನಾಗುತ್ತೆ ಇಲ್ಲಿ ನೋಡಿ, ದೀಸ್ ಆರ್ ಕಿರಣ್ಸ್ ಅಂಡ್ ಸುಮಾಸ್ ಬುಕ್ಸ್. ಸೊ ಇದರ ಅರ್ಥ ಏನು? ಇಲ್ಲಿ ಕೆಲವು ಬುಕ್ಸ್ ಇದೆ, ಅದರಲ್ಲಿ ಕೆಲವು ಕಿರಣ್ನ ಬುಕ್ಸ್, ಇನ್ನು ಕೆಲವು ಸುಮಾಳ ಬುಕ್ಸ್ ಅಂತ. ಅವರಿಬ್ಬರು ಇಲ್ಲಿ ಬುಕ್ಸ್ ಇಟ್ಟಿದ್ದಾರೆ, ಬಟ್ ಇಬ್ಬರು ಬುಕ್ಸ್ಗಳು ಸಪರೇಟ್ ಆಗಿದೆ ಅಂತ ಇದರ ಅರ್ಥ. ಇವು ಕಿರಣ್ನ ಮತ್ತು ಸುಮಾಳ ಬುಕ್ಸ್. ಸೊ ಡಿಫರೆನ್ಸ್ ಗೊತ್ತಾಯ್ತಲ್ವಾ? ಫಸ್ಟ್ ಸೆಂಟೆನ್ಸ್ನಲ್ಲಿ ಸೇಮ್ ಬುಕ್ಸ್ನ ಇಬ್ಬರು ಯೂಸ್ ಮಾಡ್ತಾರೆ, ಸೆಕೆಂಡ್ ಸೆಂಟೆನ್ಸ್ನಲ್ಲಿ ಇಬ್ಬರ ಬುಕ್ಸ್ಗಳು ಇಲ್ಲಿ ಸಪರೇಟ್ ಆಗಿದೆ. ಸೊ ಆದ್ದರಿಂದ ಕಿರಣ್ಸ್ ಆ್ಯಂಡ್ ಸುಮಾಸ್ ಬುಕ್ಸ್. ಈಗ ಸ್ವಲ್ಪ ವೆರೈಟಿ ಎಕ್ಸಾಂಪಲ್ಸ್ ತೋರಿಸ್ತೀನಿ ನೋಡಿ. ಇಸ್ ಇಟ್ ಯುವರ್ಸ್? ಇಲ್ಲಿ ನಾವು ಕ್ವೆಶ್ಚನ್ ಕೇಳ್ತಾ ಇದ್ದೀವಿ, ಅಂದ್ರೇನು, ಇದು ನಿಂದ ಅಥವಾ ಇದು ನಿಮ್ಮದ ಅಂತ. ರೈಟ್. ನೋ, ಇಟ್ಸ್ ನಾಟ್ ಮೈನ್. ಇಲ್ಲ, ಇದು ನಂದಲ್ಲ. ವೇರ್ ಇಸ್ ಯುವರ್ಸ್? ನಿಂದೆಲ್ಲಿದೆ? ಐ ಡೋಂಟ್ ನೋ ವೇರ್ ಮೈನ್ ಈಸ್. ನೋಡಿ, ನೀವು ಈ ಥರ ಹೇಳ್ಬಾರ್ದು, ಐ ಡೋಂಟ್ ನೋ ವೇರ್ ಇಸ್ ಮೈನ್ ಅಂತ. ನೀವು ಕ್ವೆಶ್ಚನ್ ಕೇಳ್ತಿಲ್ಲ, ವೇರ್ ಈಸ್ ಮೈನ್ ಅಂದರೆ ಕ್ವೆಶ್ಚನ್. ಇದು ಅಫಿರ್ಮೇಟಿವ್ ಸೆಂಟೆನ್ಸ್. ಐ ಡೋಂಟ್ ನೋ ವೇರ್ ಮೈನ್ ಈಸ್, ನಂದೆಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ಸೊ ನೋಡಿ, ನಂದು ಅಂತ ಬಂತು. ಸೊ ನಂದು ಅಂತ ಯಾವಾಗೆಲ್ಲ ನೀವು ಯೂಸ್ ಮಾಡ್ತೀರೋ ಅವಾಗೆಲ್ಲ ಮೈನ್ ಅಂತಲೇ ಹೇಳಬೇಕು. ನಿಂದು ಅಂದ ಬಂದರೆ ಯುವರ್ಸ್. ಹರ್ ಬುಕ್ಸ್ ಆರ್ ಹಿಯರ್, ಅವಳ ಬುಕ್ಸ್ ಇಲ್ಲಿದೆ. ವಿಚ್ ಕಾರ್ ಇಸ್ ಯುವರ್ಸ್, ಅಂದರೆ ಇಲ್ಲಿರೋ ಕಾರ್ಗಳಲ್ಲಿ ನಿಂದು ಯಾವುದು? ಹೂಸ್ ಕಾರ್ ಇಸ್ ದ್ಯಾಟ್, ಅಂದ್ರೇನು, ಅದು ಯಾರ ಕಾರ್? ಅದರಿಂದ ಹೂಸ್ ಕಾರ್ ಅಂತ ಬಂದಿದೆ. ಹರ್ ಕಾರ್ ಇಸ್ ಫಾಸ್ಟರ್ ದೆನ್ ಮೈನ್, ಅಂದ್ರೇನು, ಮೈನ್ ಅಂದರೆ ನಂದು. ಸೊ ಕೇಳಿಸ್ಕೊಳ್ತಾ ಇರೋನಿಗೂ ಗೊತ್ತಿದೆ ನನ್ನ ಹತ್ರ ಕಾರ್ ಇದೆ ಅಂತ, ಅವಳ ಹತ್ರನೂ ಕಾರ್ ಇದೆ ಅಂತ. ಅವಾಗ ಈ ಥರ ಹೇಳಬೇಕು, ಹರ್ ಕಾರ್ ಇಸ್ ಫಾಸ್ಟರ್ ದ್ಯಾನ್, ಅಂದರೆ ಗಿಂತ ಫಾಸ್ಟ್ ಇದೆ. ಯಾರಿಗಿಂತ? ನನ್ನದಕ್ಕಿಂತ, ನನ್ನ ಕಾರ್ಗಿಂತ. ಹೌ ಆರ್ ಯು ಆಲ್ ಡೂಯಿಂಗ್? ಹೌ ಆರ್ ಯು ಡೂಯಿಂಗ್ ಅಂದರೆ ನನ್ನ ಮುಂದೆ ಇರೋ ಒಬ್ಬ ಪರ್ಸನ್ಗೆ ನಾನು ಕೇಳೋವಾಗ, ಅಂದರೆ ಹೌ ಆರ್ ಯು ಅಂತಲೇ ಇದರ ಅರ್ಥ. ಹೇಗಿದೆಯಾ? ಹೌ ಆರ್ ಯು ಆಲ್ ಅಂತ ನಾವು ಯಾವಾಗ ಯೂಸ್ ಮಾಡ್ತೀವಿ? ತುಂಬ ಜನ ಇದ್ದರೆ, ನೀವು ತುಂಬ ಜನ ಫ್ರೆಂಡ್ಸ್ ಒಂದೇ ಸಾರಿ ಮೀಟ್ ಆಗೋವಾಗ ಆ ಕೇಳಬಹುದು. ನೀವೆಲ್ಲರೂ ಹೇಗಿದ್ದೀರಾ? ಎವ್ರಿಥಿಂಗ್ ಈಸ್ ಆಲ್ ರೈಟ್, ಅಂದರೆ ಎಲ್ಲವೂ ಚೆನ್ನಾಗಿದೆ ಅಂತ. ಏನಾದರೂ ಆಗಿರ್ಬೋದು ಇದು, ನಾನು ಯಾವುದಾದ್ರೂ ವಿಷಯಗಳ ಬಗ್ಗೆ ಮಾತಾಡ್ತಿದ್ರೆ, ನಮ್ಮ ಲೈಫ್ ಬಗ್ಗೆ ಮಾತಾಡ್ತಿದ್ರೆ, ಎಲ್ಲನೂ ಚೆನ್ನಾಗೇ ಇದೆ. ಸೊ ಎವ್ರಿಥಿಂಗ್ ಅನ್ನೋದು ಸಿಂಗ್ಯುಲರ್, ಎವ್ರಿಥಿಂಗ್ ಆರ್ ಅಲ್ಲ. ತುಂಬ ಜನ ಅದೇ ಥರ ಮಾಡ್ತಾರೆ, ಎವ್ರಿಥಿಂಗ್ಸ್ ಅಂತಾರೆ, ಅದು ಅಲ್ಲ. ಎವ್ರಿಥಿಂಗ್ಸ್ ಅಂತ ವರ್ಡ್ ಇಲ್ಲ, ಎವ್ರಿಥಿಂಗ್ ಆರ್ ಅಂತಲೂ ಹಾಕಬಾರ್ದು. ಎವ್ರಿಥಿಂಗ್ ಅನ್ನೋದು ಸಿಂಗ್ಯುಲರ್. ಅದೇ ಥರ ಎವ್ರಿ ಒನ್ ಕೂಡ ಸಿಂಗ್ಯುಲರ್, ಎವ್ರಿಬಡಿ ಕೂಡ ಸಿಂಗ್ಯುಲರ್. ರೈಟ್. ಎವ್ರಿ ಅಂತ ಬರೋ ವರ್ಡ್ ಎಲ್ಲ ಸಿಂಗ್ಯುಲರ್, ಅದ್ರ ಮುಂದೆನೂ ನೀವು ಸಿಂಗ್ಯುಲರ್ ವರ್ಬ್ ಹಾಕಬೇಕು. ನೆಕ್ಸ್ಟ್, ಕ್ಯಾನ್ ಐ ಬಾರೋ ಯುವರ್ ಪೆನ್? ಐ ಫಾರ್ ಗಾಟ್ ಮೈನ್. ಸೊ ಇದಕ್ಕೆ ಟ್ರಾನ್ಸ್ಲೇಟ್ ಮಾಡಿ ನೋಡಿ, ಬಾರೋ ಅಂದರೆ ನೀವು ಯಾರಿಂದನಾದರೂ ಏನಾದರೂ ತೊಗೊಳ್ತಿದ್ದೀರಾ ಸ್ವಲ್ಪ ಹೊತ್ತು ಯೂಸ್ ಮಾಡೋದಕ್ಕೆ, ಆವಾಗ ಬಾರೋ ಅನ್ಬೇಕು. ಅಂದರೆ ನನಗೆ ನಿಮ್ಮ ಪೆನ್ ಸಿಗುತ್ತಾ, ಅಥವಾ ನಿಮ್ಮ ಪೆನ್ ಕೊಡ್ತೀಯಾ ಸ್ವಲ್ಪ ಹೊತ್ತು, ನಾನು ಮರ್ತು ಹೋದೆ.
ನಾನು ಕನ್ನಡನ ಹೇಗೆ ಟ್ರಾನ್ಸ್ಲೇಟ್ ಮಾಡಿದ್ದೀನಿ ಅಂದರೆ ನಾವು ಯೂಶ್ವಲಿ ಹೇಗೆ ಮಾತಾಡ್ತೀವಿ ಅದೇ ಥರ ಇಟ್ಟಿದ್ದೀನಿ. ಐ ಫರ್ಗಾಟ್ ಮೈನ್ ಅಂದರೆ ನಂದು ನಾನು ಮರ್ತು ಹೋದೆ ಅಂದರೆ ನನ್ನ ಪೆನ್. ಅಲ್ಲಿ ನೀವು ಬೇಕಿದ್ರೆ ಈ ಥರ ಹೇಳ್ಬೋದು, ಐ ಫರ್ಗಾಟ್ ಮೈ ಪೆನ್ ಅಂತ, ಏನೂ ತಪ್ಪಿಲ್ಲ. ನಾನು ಹೇಳಿದ್ನಲ್ಲ, ನೇಟಿವ್ ಸ್ಪೀಕರ್ಸ್ ಗೊತ್ತಿರೋ ವರ್ಡ್ಸ್ನ ಮತ್ತೆ ಮತ್ತೆ ರಿಪೀಟ್ ಮಾಡಲ್ಲ, ಅದಕ್ಕೆ ಐ ಫರ್ಗಾಟ್ ಮೈನ್. ವೈ ಆರ್ ಯು ಯೂಸಿಂಗ್ ಮೈ ಫೋನ್, ವೇರ್ ಈಸ್ ಯುವರ್ಸ್? ಸೊ ಈಗ ನೀವೇ ಕನ್ನಡಗೆ ಟ್ರೈ ಮಾಡಿದನ. ನೀನು ಯಾಕೆ ನನ್ನ ಫೋನ್ ಯೂಸ್ ಮಾಡ್ತಾ ಇದೆಯಾ? ನಿಂದೆಲ್ಲಿ? ವೇರ್ ಈಸ್ ಯುವರ್ಸ್? ನಿಂದೆಲ್ಲಿ? ವಾಟ್ಸ್ ಮೈನ್ ಈಸ್ ಯುವರ್ಸ್. ಸೊ ಈಗ ನೀವು ಇದನ್ನು ಟ್ರೈ ಮಾಡಲೇಬೇಕು. ವಾಟ್ಸ್ ಮೈನ್ ಈಸ್ ಯುವರ್ಸ್ ಅಂದರೆ ನಂದೆಲ್ಲ ನಿಂದೆ, ರೈಟ್? ಐ ನೋ ದಿಸ್ ಫೋನ್ ಈಸ್ ಯುವರ್ಸ್, ನಂಗೆ ಗೊತ್ತು ಈ ಫೋನ್ ನಿಂದಂತ. ದೀಸ್ ಬ್ಯಾಗ್ಸ್ ಆರ್ ಅವರ್ಸ್ ನಾಟ್ ದೇರ್ಸ್, ಈ ಬ್ಯಾಗ್ಗಳು ನಮ್ಮದು ಅವ್ರದ್ದಲ್ಲ. ಐ ಸಾ ಅ ಫ್ರೆಂಡ್ ಆಫ್ ಯುವರ್ಸ್ ಎಸ್ಟರ್ಡೇ. ಸೊ ಈ ಥರ ಕೂಡ ಹೇಳ್ಬೋದು, ಐ ಸಾ ಯುವರ್ ಫ್ರೆಂಡ್ ಎಸ್ಟರ್ಡೇ ಕೂಡ ಸರಿನೇ, ಐ ಸಾ ಅ ಫ್ರೆಂಡ್ ಆಫ್ ಯುವರ್ಸ್ ಕೂಡ ಸರಿನೇ, ರೈಟ್? ನಾನು ನಿನ್ನ ಫ್ರೆಂಡ್, ನಿನ್ನೊಬ್ಬ ಫ್ರೆಂಡ್ನ ನೋಡಿದೆ. ದ ಹೌಸ್ ಆನ್ ದ ಕಾರ್ನರ್ ಈಸ್ ದೇರ್ಸ್, ಕಾರ್ನರಲ್ಲಿರೋ ಮನೆ ಅವ್ರದ್ದು. ಮೈ ಫೋನ್ ಈಸ್ ಡೆಡ್, ಪಾಸ್ ಮೀ ಯುವರ್ಸ್ ಅಂದರೆ ನನ್ನ ಫೋನ್ ಆಫ್ ಆಗಿದೆ, ಚಾರ್ಜ್ ಖಾಲಿ ಆಗಿ ಆಫ್ ಆಗಿಬಿಟ್ರೆ ಈ ಥರ ಹೇಳ್ತಾರೆ ಮೈ ಫೋನ್ ಇಸ್ ಡೆಡ್ ಅಂತ, ರೈಟ್? ಪಾಸ್ ಮೀ ಯುವರ್ಸ್ ಅಂದರೆ ನಿಂದು ಕೊಡು ಅಂತ, ಲಿಟ್ರಲಿ ನೀವು ಗಿವ್ ಮೀ ಯುವರ್ಸ್ ಅಂತ ಕೇಳಬೇಕಾಗಿಲ್ಲ. ಸೊ ಈ ಸೆಂಟೆನ್ಸ್ಗಳೆಲ್ಲ ಹೇಗಿದೆ ಅಂದರೆ ನೇಟಿವ್ ಸ್ಪೀಕರ್ಸ್ ಹೇಗೆ ಯೂಸ್ ಮಾಡ್ತಾರೆ ಆ ಥರ ನಾನು ಕೊಟ್ಟಿದ್ದೀನಿ ಇಲ್ಲಿ. ವಿ ಗಾಟ್ ಅವರ್ ಮೀಲ್ಸ್, ವಾಟ್ ಅಬೌಟ್ ದೇರ್ಸ್ ಅಂದರೆ ನಿಮಗೆ ಗೊತ್ತಿರೋರು ಎಲ್ಲೋ ಒಂದು ಕಡೆ ಊಟ ಮಾಡ್ತಿದ್ದಾರೆ. ವಿ ಗಾಟ್ ಅವರ್ ಮೀಲ್ಸ್, ವಾಟ್ ಅಬೌಟ್ ದೇರ್ಸ್? ನಮ್ಮ ಊಟ ಬಂತು, ಅವ್ರದ್ದು ಅಷ್ಟೇ. ವಾಟ್ ಅಬೌಟ್ ದೇರ್ಸ್ ಅಂದರೆ ಅವ್ರದ್ದು, ಅವ್ರದ್ದೆಲ್ಲಿ? ದೇ ಗಾಟ್ ದೇರ್ ಬಿಲ್. ಸೊ ನೋಡಿ, ಇಲ್ಲಿ ದೇರ್ಸ್ ಆದಮೇಲೆ ನೀವೇನು ಹಾಕಬೇಕಾಗಿಲ್ಲ, ದೇರ್ ಆದಮೇಲೆ ಒಂದು ನೌನ್ ಹಾಕಲೇಬೇಕು. ವಾಟ್ ಅಬೌಟ್ ಅವರ್ಸ್? ದೇ ಗಾಟ್ ದೇರ್ ಬಿಲ್, ವಾಟ್ ಅಬೌಟ್ ಅವರ್ಸ್? ಅವ್ರಿಗೆ ಅವ್ರ ಬಿಲ್ ಸಿಕ್ತು, ನಮ್ಮದು ಅಂದರೆ ನಮಗೆ ಯಾಕೆ ಇನ್ನೂ ಬಿಲ್ ಸಿಕ್ಕಿಲ್ಲ, ಬಂದಿಲ್ಲ ಅಂತ ಅರ್ಥ, ರೈಟ್? ಸೊ ನಾನು ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ ಅಂದರೆ ನೀವು ಇದನ್ನು ಬರ್ಕೊಂಡು ಇದೇ ಥರ ಸೆಂಟೆನ್ಸ್ನ ನೀವು ಟ್ರೈ ಮಾಡಬೇಕು. ಆಗಲೇ ಅಲ್ವಾ ಈ ವಿಡಿಯೋದಿಂದ ನಿಮಗೆ ಬೆನಿಫಿಟ್ ಸಿಗೋದು, ಸುಮ್ಮನೆ ನೋಡಿ ನೀವು ಬಿಡಬಾರ್ದು. ನೀವು ಈ ಥರ ನೋಡಿಬಿಟ್ಟರೆ ನೀವು ಲೈಫ್ನಲ್ಲಿ ಎಷ್ಟೇ ವೀಡಿಯೋಸ್ ನೋಡಿ ನೀವು ಕಲಿಯಲ್ಲ. ನೋಡಿದ ಮೇಲೆ ಸೆಂಟೆನ್ಸ್ಗಳನ್ನೆಲ್ಲ ಬರ್ಕೊಂಡು ನೌನ ರೀಪ್ಲೇಸ್ ಮಾಡಿ ನಿಮ್ಮ ಓನ್ ವರ್ಡ್ಸಿಂದ, ಅದನ್ನು ಜೋರಾಗಿ ಓದಿ, ಆಗ ನಿಮ್ಮ ಬಾಯಿಂದ ಇಂಗ್ಲೀಷ್ ಹೊರಗೆ ಬರುತ್ತೆ ಅಲ್ವಾ. ಬಾಯಿಂದ ನಾವು ಎಷ್ಟು ಇಂಗ್ಲೀಷ್ನ ಹೊರಗೆ ಹಾಕ್ತೀವಿ ನೋಡಿಕೊಂಡೇ ಸರಿ, ಅಷ್ಟು ನಿಮ್ಮ ಮೈಂಡ್ಗೆ ಇಂಗ್ಲೀಷ್ ಪ್ರಾಕ್ಟೀಸ್ ಆಗುತ್ತೆ, ರೈಟ್? ಸೊ ನಮಗೆ ಮಾತಾಡೋಕ್ಕೆ ಯಾರೂ ಸಿಗ್ತಿಲ್ಲ ಅಂತ ನೀವು ಯಾವಾಗಲೂ ಕಂಪ್ಲೇಂಟ್ ಹೇಳೋ ಬದಲು ನಿಮ್ಮ ಮೈಂಡ್ ಇಂಗ್ಲೀಷ್ ಸೆಂಟೆನ್ಸ್ಗಳನ್ನ ಪ್ರೊಡ್ಯೂಸ್ ಆದರೂ ಮಾಡ್ತಾ ಇರುತ್ತೆ ಅಲ್ವಾ. ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್. ಆ್ಯಂಡ್ ನೆಕ್ಸ್ಟ್, ದಿಸ್ ದ್ಯಾಟ್ ಫಾರ್ ಪೀಪಲ್. ನಾವು ವ್ಯಕ್ತಿನ ರೆಫರ್ ಮಾಡೋದಕ್ಕೆ ದಿಸ್ ಅಂತಲೂ ಹೇಳ್ತೀವಿ, ದ್ಯಾಟ್ ಅಂತಲೂ ಹೇಳ್ತೀವಿ, ಹೀ ಶಿ ಬದಲು ಸರ್ಟನ್ ಸಿಚುವೇಶನ್ಸ್ಗಳಲ್ಲಿ. ಎಲ್ಲಿ ನೋಡಿ, ದಿಸ್ ಮೈ ಫ್ರೆಂಡ್ ಸಾಗರ್. ಸೊ ನಿಮ್ಮ ಫ್ರೆಂಡನ್ನ ನೀವು ಬೇರೆಯವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸೋವಾಗ ಈ ಥರ ಹೇಳ್ಬಹುದು, ದಿಸ್ ಮೈ ಫ್ರೆಂಡ್ ಅಂತ. ಹೀ ಶೀಸ್ ಅಂತ ಹೇಳೋ ಬದಲು ಜನರಿಕ್ಕಾಗಿ ಒಂದು ವರ್ಡ್ ಯೂಸ್ ಮಾಡ್ಬೋದು, ದಿಸ್ ಅನ್ನೋದು. ಇವನು ಅಥವಾ ಇವರು ನನ್ನ ಫ್ರೆಂಡ್ ಸಾಗರ್ ಅಂತ. ಹೂಸ್ ದ್ಯಾಟ್? ಯಾರದು, ಯಾರವರು, ರೈಟ್? ದ್ಯಾಟ್ ಅಂದರೆ ಆ ವ್ಯಕ್ತಿಗೆ ಕೇಳ್ತಾ ಇರೋದು, ಹೂ ಇಸ್ ದ್ಯಾಟ್ ಅಂತ, ರೈಟ್? ದ್ಯಾಟ್ ಅಂದರೆ ಇಲ್ಲಿ ವ್ಯಕ್ತಿ. ಇಸ್ ದ್ಯಾಟ್ ರಾಧಾ? ಅದು ರಾಧಾನಾ? ದಟ್ ಲುಕ್ಸ್ ಲೈಕ್ ಕಿರಣ್. ಅವನು ಕಿರಣ್ ಥರ ಕಾಣ್ತಾ ಇದ್ದಾನೆ, ರೈಟ್? ಸೊ ನೆನ್ಪಿಟ್ಕೊಳ್ಳಿ, ದಿಸ್ ದ್ಯಾಟ್ನ ನಾವು ವ್ಯಕ್ತಿಗಳಿಗೂ ಯೂಸ್ ಮಾಡಬಹುದು. ಹಲೋ, ದಿಸ್ ಇಸ್ ರವಿ, ಇಸ್ ದ್ಯಾಟ್ ಸಂಜು? ಇದು ನೀವು ಫೋನ್ ಕಾನ್ವರ್ಸೇಷನ್ ಮಾಡುವಾಗ ಈ ರೀತಿ ಇಂಟ್ರೊಡ್ಯೂಸ್ ಮಾಡ್ಕೋಬಹುದು, ನಾನು ರವಿ, ಅದು ನನ್ನ ಜೊತೆ ನೀವು ಸಂಜುನ ಅಂತ. ಅಥವಾ ನೀವು ಅವ್ರೇನಾಗಿದ್ದಾರೆ ಅದನ್ನು ಕೇಳ್ಬೋದು, ಇಸ್ ದ್ಯಾಟ್ ಮ್ಯಾನೇಜರ್ ಅಂತಲೂ ಕೇಳಬಹುದು, ರೈಟ್? ಸೊ ಸೆಂಟೆನ್ಸ್ಗಳ ಪ್ಯಾಟರ್ನ್ ಅಬ್ಸರ್ವ್ ಮಾಡಿ ಇಲ್ಲಿ ನೀವು. ಹೂ ಇಸ್ ದಿಸ್ ಅಂತಲೂ ನೀವು ಫೋನಲ್ಲಿ ಕೇಳಬಹುದು, ಯಾರು ನೀವು, ಯಾರಿದು, ನಾನು ಯಾರ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಅರ್ಥ ಕೊಡುತ್ತೆ, ರೈಟ್? ಇನ್ನಷ್ಟು ಸ್ಪೆಷಲ್ ರೂಲ್ಸ್ ನೋಡಿ ಇಲ್ಲಿ. ಎಸ್ಪೆಷಲಿ ಕಾನ್ವರ್ಸೇಷನ್ ಮಾಡುವಾಗ ಯಾರಾದರೂ ನಿಮಗೆ ಈ ಥರ ಕೇಳಿದ್ರೆ, ಹೂ ಇಸ್ ದೇರ್, ಯಾವಾಗ ಕೇಳ್ತಾರೆ, ಯಾರಾದರೂ ನಿಂತಿರ್ತಾರೆ, ಡೋರ್ ಹತ್ರ ನಿಂತಿರ್ತಾರೆ, ನಾವು ಕೇಳ್ತೀವಲ್ಲ ಯಾರಾದ್ರು ಬಂದಿರೋದು, ಹೂ ಇಸ್ ದೇರ್, ಯಾರು ಅಲ್ಲಿರೋದು ಅಂತ. ಆಗ ನೀವೇ ಹೇಳ್ಬೋದು ಮೀ ಅಥವಾ ಇಟ್ಸ್ ಮೀ ಅಂತ, ನಾನು ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಲ್ಲ, ಯಾರದು ನಾನು, ಮೀ ಅಂತ ಹೇಳಿ, ಇಟ್ಸ್ ಮೀ ಅಂತ ಹೇಳಿ. ತುಂಬ ಜನ ಹೇಳ್ತಾರೆ ಐ ಆಮ್ ಅಂತ ಹೇಳ್ತಾರೆ, ಐ ಅಂತ ಹೇಳ್ತಾರೆ, ಬಟ್ ಈ ಥರ ನೀವು ಆನ್ಸರ್ ಕೊಡಿ. ಹೂ ಸೆಡ್ ದ್ಯಾಟ್? ಅದನ್ನ ಯಾರು ಹೇಳಿದ್ರು ಅಂದರೆ ನೀವೇನೋ ಹೇಳಿರ್ತಾರೆ, ಅವ್ರು ನಿಮ್ಗೆ ಕೇಳ್ತಾರೆ, ಯಾರು ಹೇಳಿದ್ರು ಆ ಥರ? ಹೂ ಸೆಡ್ ದ್ಯಾಟ್? ಅವಳು ಅನ್ಬೇಕೀಗ ನೀವು ಆನ್ಸರಲ್ಲಿ. ಇಂಗ್ಲೀಷ್ನಲ್ಲಿ ಏನು ಹೇಳ್ತೀರಾ?
ಶಿ ಡಿಡ್ ಅನ್ನಬೇಕು. ಜಸ್ಟ್ ಶಿ ಅಂದರೆ ಇಲ್ಲಿ ಆನ್ಸರ್ ಕಂಪ್ಲೀಟ್ ಆಗಲ್ಲ, ಶಿ ಡಿಡ್ ಅಂತಲೇ ಹೇಳಬೇಕಂದ್ರೆ ಅವಳು ಹೇಳಿದ್ಲು ಅಂತ ಅರ್ಥ. ಹೂಸ್ ದಟ್ ಓವರ್ ದೇರ್, ಅಲ್ಲಿರೋದು ಯಾರು? ಸೊ ವ್ಯಕ್ತಿ ಹೆಸರು ನಿಮಗೆ ಗೊತ್ತಿದ್ರೆ ನೀವಾಗ ಹೇಳಿ ಇಟ್ಸ್ ಸಾಗರ್ ಅಂತ. ಸೊ ನೋಡಿ, ಇಲ್ಲಿ ಇಟ್ ಅನ್ನೋದನ್ನ ಯೂಸ್ ಮಾಡಬೇಕು, ರೈಟ್? ತು ಆ ವ್ಯಕ್ತಿ ತುಂಬ ದೂರದಲ್ಲಿದ್ದರೆ ದಟ್ಸ್ ಅಂತ ಹೇಳ್ಬಹುದು, ರೈಟ್? ಇಟ್ ಈಸ್ ಸಾಗರ್ ಅಥವಾ ಇಟ್ಸ್ ಸಾಗರ್ ಅಂತ ನೀವು ಹೇಳ್ಬೋದು. ಇಸ್ ದಟ್ ಅವರ್ ಟೀಚರ್, ಅಂದರೆ ಯಾರೋ ಕಾಣ್ತಿದ್ದಾರೆ ಅವ್ರು ನಿಮ್ಮ ಟೀಚರ್ ಅಂತ ಅನಿಸುತ್ತೆ, ಅವ್ರು ನಮ್ಮ ಟೀಚರಾ ಅಲ್ಲಿರೋದು ಅಂತ ನೀವು ಕೇಳ್ತಿದ್ದೀರಾ. ಅದು ನಮ್ಮ ಟೀಚರ ಅಥವಾ ಅವ್ರು ನಮ್ಮ ಟೀಚರಾ? ನೋ, ಇಟ್ ಇಸ್ಂಟ್, ಅಲ್ಲ. ಸೊ ನೋಡಿ, ಕ್ವೆಶ್ಚನ್ ಯಾವ ಥರ ಇದೆ, ಅವ್ರು ನಮ್ಮ ಟೀಚರ್ ಅನ್ನೋವಾಗ ನೀವು ಹೀ ಶಿ ಅಂತ ಹೇಳಬೇಕಾಗಿಲ್ಲ. ಟೀಚರ್ ಅಲ್ವಾ, ಮೇಲ್ ಆಗಿರಲಿ ಫಿಮೇಲ್ ಆಗಿರಲಿ ನಾವು ಟೀಚರೇ ಅನ್ನೋದು, ರೈಟ್? ಆದ್ದರಿಂದ ನೀವು ಈಸ್ ದ್ಯಾಟ್ ಅಂತ ಯೂಸ್ ಮಾಡಿ. ಸೊ ಆನ್ಸರ್ ಮಾಡುವಾಗ ನೋಡಿ, ಆಗಿದ್ದರೆ ಎಸ್ ಇಟ್ ಈಸ್ ಅನ್ನಬೇಕು, ಆಗಿರಲಿಲ್ಲ ಅಂದರೆ ನೋ ಇಟ್ ಇಸಂಟ್ ಅನ್ನಬೇಕು, ನೋ ಇಟ್ ಈಸ್ ನಾಟ್ ಅನ್ನಬೇಕು, ನೋ ಹೀ ಈಸ್ ನಾಟ್ ಶೀ ಈಸ್ ನಾಟ್ ಅನ್ನಬಾರ್ದಿಲ್ಲಿ, ರೈಟ್? ಈ ಥರನೇ ಆನ್ಸರ್ ಕೊಡಬೇಕು. ಸೊ ಗೊತ್ತಾಯ್ತಲ್ವ, ಇಟ್ಟಿಂದಾನೇ ನೀವು ಇದಕ್ಕೆ ಆನ್ಸರ್ ಮಾಡಬೇಕು. ನೀವೇನು ಮಾಡಬೇಕು, ಇದನ್ನು ಕಾಪಿ ಮಾಡಿಕೊಂಡು ಇದರಲ್ಲಿ ಬೇರೆ ನೌನ್ಸ್ಗಳನ್ನ ಹಾಕಿ ಇನ್ನಷ್ಟು ಸೆಂಟೆನ್ಸ್ಗಳು ಮಾಡಿ, ಆ್ಯಂಡ್ ಅದನ್ನೆಲ್ಲ ಓದಿ, ರೈಟ್? ಇದು ಕಾನ್ವರ್ಸೇಷನ್ ರೂಪದಲ್ಲಿದೆ, ನೀವು ಬಾಯಿಂದ ಇಂಗ್ಲೀಷ್ನ ಹೊರಗೆ ಹಾಕಿ ಅಟ್ಲೀಸ್ಟ್. ಸೊ ಈಗ ನಿಮ್ಮ ವರ್ಕ್ ಬಂತು, ತಗೊಳ್ಳಿ. ಸೊ ಎಲ್ಲ ಸೆಂಟೆನ್ಸ್ಗಳಲ್ಲೂ ಮಿಸ್ಟೇಕ್ಸ್ ಇದೆ, ನೀವು ಈ ಮಿಸ್ಟೇಕ್ಸ್ನ ಹುಡುಕಬೇಕು, ಹುಡುಕಿ ಬುಕ್ನಲ್ಲಿ ಬರೀಬೇಕು. ಸೊ ಚೆಕ್ ಮಾಡಿ ಯಾವ ಸೆಂಟೆನ್ಸ್ನಲ್ಲಿ ಏನು ಮಿಸ್ಟೇಕ್ ಇದೆ ಅಂತ. ಫಸ್ಟ್ ಇದನ್ನೆಲ್ಲ ಸೆಂಟೆನ್ಸ್ಗಳನ್ನ ಬರ್ಕೊಂಡು ರೌಂಡ್ ಅಪ್ ಮಾಡಿ ಎಲ್ಲಿ ಮಿಸ್ಟೇಕ್ ಇದೆ ಆ ವರ್ಡ್ಗೆ, ಆಮೇಲೆ ರೈಟ್ ಆನ್ಸರ್ಸ್ನ ಬರೀರಿ ನೀವು. ಸೊ ಇದನ್ನು ಮಾಡಲೇಬೇಕು. ನಿಮಗೆ ಕಾಮೆಂಟಲ್ಲಿ ಮಾಡೋಕ್ಕಾಗುತ್ತೆ ಅಂದರೆ ಕಾಮೆಂಟ್ನಲ್ಲಿ ಮಾಡಿ. ಇದಕ್ಕೆ ಆನ್ಸರ್ಸ್ನ ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಕೊಡ್ತೀನಿ. ಆ್ಯಂಡ್ ಇವತ್ತಿನ ಪ್ರಾಕ್ಟೀಸ್ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಫೇಸ್ಬುಕ್ ವಾಟ್ಸ್ಆ್ಯಪ್ನಲ್ಲಿ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.